ಆಗಸ್ಟ್ ಇಪ್ಪತ್ತೇಳರಿಂದ ಏಷ್ಯಾ ಕಪ್ ಆರಂಭಗೊಳ್ಳಲಿದೆ ಇನ್ನು ಆಗಸ್ಟ್ ಇಪ್ಪತ್ತೆಂಟರಂದು ಏಷ್ಯಾ ಕಪ್ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಪಾಕಿಸ್ತಾನದ ಎದುರು ಆಡಲಿದೆ ಈ ಬಾರಿ ಏಷ್ಯಾ ಕಪ್ ಪರ್ಜೆಯಾದಂಥ ಪ್ರದರ್ಶನವನ್ನು ತೋರಲು ಟೀಂ ಇಂಡಿಯಾ ಕೂಡ ಸನ್ನದ್ಧವಾಗಿದೆ ಏಷ್ಯಾ ಕಪ್ಗಿಂತ ಮುಂಚೆ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಕಠಿಣವಾದಂಥ ಅಭ್ಯಾಸವನ್ನು ನಡೆಸುತ್ತಿದ್ದಾರೆ ಇನ್ನು ಏಷ್ಯಾ ಕಪ್ಗಿಂತ ಮುಂಚೆ ಟೀಮ್ ಇಂಡಿಯಾ ತನ್ನಲ್ಲೇ ಎರಡು ಸ್ಕ್ವಾಡ್ಗಳನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ ಈ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಯಾವ್ಯಾವ ಆಟಗಾರರು ಯಾವ್ಯಾವ ರೀತಿಯಾದಂಥ ಪ್ರದರ್ಶನವನ್ನು ತೋರಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿ ಏಷ್ಯಾ ಕಪ್ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಬ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಆಗಸ್ಟ್ ಇಪ್ಪತ್ತೆಂಟರಂದು ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ ಪಾಕಿಸ್ತಾನದ ಎದುರು ನಡೆದಿರುವಂಥ ಈ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವುದರ ಮೂಲಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನದ ಎದುರು ಕಂಡಿದ್ದಂತಹ ಸೋಲಿಗೆ ಟೀಮ್ ಇಂಡಿಯಾ ಸರಿಯಾದ ರೀತಿಯಲ್ಲಿ ಸೆಡೆನ್ನು ತೀರಿಸಿಕೊಳ್ಳುವ ತವಕದಲ್ಲಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಏಷ್ಯಾ ಕಪ್ಗಾಗಿ ಟೀಮ್ ಇಂಡಿಯಾದ ಆಟಗಾರರು ಬರ್ಜರ್ ರೀತಿಯಲ್ಲಿ ತಯಾರಾಗುತ್ತಿದ್ದಾರೆ ಇನ್ನು ಏಷ್ಯಾ ಕಪ್ಗಿಂತ ಮುಂಚೆ ಟೀಮ್ ಇಂಡಿಯಾದ ಆಟಗಾರರು ತಮ್ಮಲ್ಲೇ ಎರಡು ಸ್ಕ್ವಾಡ್ಗಳನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದ್ದಾರೆ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ರೋಹಿತ್ ಶರ್ಮಾ ಹೊತ್ತಿದ್ದಾರೆ ಇನ್ನೊಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಹಾರ್ದಿಕ್ ಪಾಂಡೆ ಹೊತ್ತಿದ್ದರು ಈ ಪಂದ್ಯದಲ್ಲಿ ಅನ್ನು ಗೆದ್ದಂತ ಹಾರ್ದಿಕ್ ಪಾಂಡೆ ನಾಯಕತ್ವದ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಗೆದ್ದಂತಹ ಹಾರ್ದಿಕ್ ಪಾಂಡೆ ನಾಯಕತ್ವದ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ತೊಂಬತ್ತೆಂಟು ರನ್ ಗಳನ್ನ ಹೊಡೆಯಿತು ಹಾರ್ದಿಕ್ ಪಾಂಡೆ ನಾಯಕತ್ವದ ತಂಡದ ಪರವಾಗಿ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ಸೂರ್ಯಕುಮಾರ್ ಯಾದವ್ ಕೇವಲ ಇಪ್ಪತ್ತೆರಡು ಎಸೆತದಲ್ಲಿ ನಲವತ್ತಾರು ರನ್ ಗಳನ್ನ ಹೊಡೆದರು ಇನ್ನು ನಾಯಕ ಹಾರ್ದಿಕ್ ಪಾಂಡೆ ಕೂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮೂವತ್ತೆಂಟು ರನ್ ಗಳನ್ನ ಹೊಡೆದರು ಇನ್ನು ದಿನೇಶ್ ಕಾರ್ತಿಕ್ ಸ್ಫೋಟಕ ಮೂವತ್ತೆರಡು ರನ್ ಗಳನ್ನ ಹೊಡೆದರು ಹೀಗೆ ಮೂರು ಜನರು ಆಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಹಾರ್ದಿಕ್ ಪಾಂಡೆ ನಾಯಕತ್ವದ ತಂಡ ರೋಹಿತ್ ಶರ್ಮಾ ನಾಯಕತ್ವದ ಎದುರು ನೂರ ತೊಂಬತ್ತೆಂಟು ರನ್ ಗಳನ್ನ ಕಲೆ ಹಾಕಿತು ಇನ್ನು ರೋಹಿತ್ ಶರ್ಮಾ ನಾಯಕತ್ವದ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿದಂತ ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ತೊಂಬತ್ತೊಂಬತ್ತು ರನ್ ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತ ರೋಹಿತ್ ಶರ್ಮಾ ನಾಯಕತ್ವದ ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ರೋಹಿತ್ ಶರ್ಮಾ ನಾಯಕತ್ವದ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಕೇವಲ ನಲವತ್ತೆರಡು ಎಸೆತದಲ್ಲಿ ಅರವತ್ತೆಂಟು ರನ್ ಹೊಡೆದರು ಇನ್ನು ರಿಷಬ್ ಪಂತ್ ಕೂಡ ಒಂದು ತೋ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮೂವತ್ತೆರಡು ರನ್ಗಳನ್ನು ಹೊಡೆದರು ಇನ್ನು ನಾಯಕ ರೋಹಿತ್ ಶರ್ಮಾ ಸ್ಫೋಟಕ ಇಪ್ಪತ್ತೆಂಟು ರನ್ಗಳನ್ನು ಹೊಡೆದರು ಹೀಗೆ ರೋಹಿತ್ ಶರ್ಮಾ ನಾಯಕತ್ವದ ತಂಡದ ಬ್ಯಾಟ್ಸ್ಮನ್ಗಳು ಒಂದು ತೋಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಎದುರು ನಡೆದಂತ ಅಭ್ಯಾಸ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಗೆಲುವನ್ನು ರೋಹಿತ್ ಶರ್ಮಾ ತಂಡ ಸಾಧಿಸಿತು ಅಂತಲೇ ಹೇಳಬಹುದಾಗಿದೆ ಇನ್ನು ಈ ಪಂದ್ಯದಲ್ಲಿ ಇನ್ನು ಈ ಅಭ್ಯಾಸ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡೆ ನಾಯಕತ್ವದ ತಂಡದ ಪರವಾಗಿ ಹರ್ಜೀಪ್ ಸಿಂಗ್ ಎರಡು ವಿಕೆಟ್ಗಳನ್ನು ಪಡೆದುಕೊಂಡರು ಹೀಗೆ ಏಷ್ಯಾ ಗಿಂತ ಮುಂಚೆ ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರು ಕೂಡ ಕಠಿಣವಾದಂತಹ ಅಭ್ಯಾಸವನ್ನು ನಡೆಸುವುದರ ಮೂಲಕ ಬರ್ಜರ್ ರೀತಿಯಲ್ಲಿ ಏಷ್ಯಾ ಕಪ್ಗೆ ತಯಾರಾಗುತ್ತಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಏಷ್ಯಾ ಕಪ್ ಗೆ ಟೀಂ ಪರವಾಗಿ ಯಾವ ಬ್ಯಾಟ್ಸ್ಮನ್ ಅತಿ ಹೆಚ್ಚಿನ ರನ್ ಗಳನ್ನ ಹೊಡೆಯಬಹುದು ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಬಾಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು